ಒಂದು ಕಡೆ ಸುಟ್ಟು ಕರಕಲಾಗಿರುವ ಪುಸ್ತಕಗಳು, ಇನ್ನೊಂದು ಕಡೆ ಕನ್ನಡ ಪ್ರೇಮ ಮೆರೆಯುತ್ತಿರುವ ಚಿತ್ರಗಳು. ಇವೆರಡೂ ಚಿತ್ರಗಳು ಮೈಸೂರಿಗರ ಹೃದಯ ಹಿಂಡುವಂತವು. ಹೌದು, ಕನ್ನಡ ಪ್ರೇಮಿ, ಪುಸ್ತಕ ಪ್ರೇಮಿ ಎಂದು ಕರೆಯಲ್ಪಡುವ ಮೈಸೂರಿನ ರಾಜೀವ್ ನಗರದ ಸೈಯದ್ ಇಸಾಕ್ ಅವರ ಗ್ರಂಥಾಲಯಕ್ಕೆ ಕಿಡಿಗೇಡಿಗಳು ಬೆಂಕಿ ಹಚ್ಚಿದ್ದಾರೆ. ಕಿಡಿಗೇಡಿಗಳ ಈ ಪಾಪ ಕೃತ್ಯಕ್ಕೆ 11,000 ಪುಸ್ತಕಗಳು ಸುಟ್ಟು ಭಸ್ಮವಾಗಿವೆ. ನಿನ್ನೆ ಮುಂಜಾನೆ ಲೈಬ್ರರಿಯಲ್ಲಿ 3:45 ಹೊತ್ತಿಗೆ ಬೆಂಕಿ ಕಾಣಿಸಿಕೊಂಡಿದೆ. ಸೈಯದ್ ಅವರಿಗೆ ವಿಷಯ ತಿಳಿದು ಸ್ಥಳಕ್ಕೆ ಬರುವ ವೇಳೆಗೆ ಶೇಕಡ 95% ಪುಸ್ತಕಗಳು ಸುಟ್ಟಿ ಹೋಗಿದ್ದವಂತೆ. ಈ ಕುರಿತು ಉದಯಗಿರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ. ಸೈಯದ್ ಅಪ್ಪಟ ಕನ್ನಡ ಪ್ರೇಮಿ. ಚರಂಡಿ ಸ್ವಚ್ಛತೆ ಸೇರಿದಂತೆ ಇನ್ನಿತರ ಕೂಲಿ ಕೆಲಸ ಮಾಡುವ ಸೈಯದ್ ತನಗೆ ಅಕ್ಷರ ಜ್ಞಾನವಿಲ್ಲದಿದ್ದರೂ ಇತರರು ಓದಬೇಕು ಹಾಗೂ ಮೈಸೂರಿನಲ್ಲಿ ಕನ್ನಡ ಬಳಕೆ ಕಡಿಮೆ ಇರುವ ಪ್ರದೇಶಗಳಾದ ರಾಜೀವ್ ನಗರ ಸುತ್ತಮುತ್ತ ಕನ್ನಡ ಅರಳಬೇಕು ಎಂದು 2011ರಿಂದ ಸಣ್ಣ ಗುಡಿಸಿಲಿನಲ್ಲಿ ಗ್ರಂಥಾಲಯ ಆರಂಭಿಸಿದರು. ಇವರ ಈ ಆಸಕ್ತಿ ನೋಡಿದಂತಹ ದಾನಿಗಳು ಹಲವಾರು ಪುಸ್ತಕಗಳನ್ನು ಉಚಿತವಾಗಿ ನೀಡ್ತಾ ಇದ್ರು. ಇವರ ಗ್ರಂಥಾಲಯ ಸೇವೆ ಮೆಚ್ಚಿ ಹಲವು ಸಂಘ ಸಂಸ್ಥೆಗಳು ಪ್ರಶಸ್ತಿ ಸಹ ನೀಡಿ ಗೌರವಿಸಿದ್ದಾವೆ. ಇವರ ಈ ಗ್ರಂಥಾಲಯದಲ್ಲಿ ಭಗವದ್ಗೀತೆ, ಕುರಾನ್ ಮತ್ತು ಬೈಬಲ್ನ ಕನ್ನಡ ಅವತರಣಿಕೆ ಪುಸ್ತಕಗಳು ಸೇರಿದಂತೆ ಕುವೆಂಪು, ತೇಜಸ್ವಿ ಸೇರಿದಂತಹ ಅನೇಕ ಸಾಹಿತ್ಯಾಸಕ್ತರ ಪುಸ್ತಕಗಳು, ಕನ್ನಡದ ಕಥೆ ಕಾದಂಬರಿಗಳ ಒಟ್ಟು 11,000ಕ್ಕೂ ಹೆಚ್ಚು ಪುಸ್ತಕಗಳ ಸಂಗ್ರಹ ಗ್ರಂಥಾಲಯದಲ್ಲಿತ್ತು. ಈಗ ಅವೆಲ್ಲವೂ ಭಸ್ಮವಾಗಿರುವುದನ್ನು ಕಂಡು ಸೈಯದ್ ಅವರು ಭಾವುಕರಾಗಿದ್ದಾರೆ. ಮೊನ್ನೆ ರಾತ್ರಿ, ಗುರುವಾರದ ರಾತ್ರಿ 2 ಗಂಟೆಲ್ಲ ಹಾಕಿದ್ರು, 2.5 ಗಂಟೆಲ್ಲ ಹಾಕಿದ್ರು ಬೆಂಕಿ ಗೊತ್ತಿಲ್ಲ. ನನ್ನನ್ನು ಎಬ್ಬರಿಸಿದ್ರು, 150 ಜನ ಇಲ್ಲಿ ಬಂದು ನೀರು ಹಾಕ್ತಿದ್ರು. 3:40 ಎಲ್ಲ ಧ್ವಂಸ ಆಗೈತು. 11,000 ಪುಸ್ತಕಗಳು, 11,000 ಪುಸ್ತಕಗಳು ಇದು ಜನ ಎಲ್ಲ ದಾನ ಮಾಡಿರೋದು. ಇದರಲ್ಲಿ 3,000 ಭಗವದ್ಗೀತೆ, 3,000 ಕುರಾನ್ ಕನ್ನಡದಲ್ಲೇ, 80% ಕನ್ನಡದಲ್ಲೇ. ಕನ್ನಡಕ್ಕೆ ಜಾತಿ ಇಲ್ಲ, ಧರ್ಮ ಇಲ್ಲ, ಯಾವುದೇ ಧರ್ಮ ಇರಲಿ, ಭಗವದ್ಗೀತೆ ಆಗ್ಲಿ, ಕುರಾನ್ ಆಗ್ಲಿ ಅಥವಾ ಬೈಬಲ್ ಆಗ್ಲಿ, ಅದ್ರಲ್ಲಿ ಏನ್ ಬರ್ದಿದೆ ಅಲ್ಲ ಕಡೆಯಿಂದ, ಭಗವಂತನ ಕಡೆಯಿಂದ, ನೀವ್ ಯಾವ ನೆಲದ ಮೇಲೆ ಬಿಡ್ತೀರಾ ಅದಕ್ಕೆ ಮೊಟ್ಟ ಮೊದಲು ಗೌರವಿಸ್ಬೇಕು, ಆ ಭಾಷೆನ ಗೌರವಿಸ್ಬೇಕು. ಇದೇ ಬರ್ದಿರೋದು, ಬೇರೆ ಬೇನೋ ಬರ್ದಿಲ್ಲ. ಮತ್ತೆ ಹೇಳ್ತೀನಿ, ಕನ್ನಡಕ್ಕೆ ಜಾತಿ ಇಲ್ಲ, ಧರ್ಮ ಇಲ್ಲ. ನಾನು ಗ್ರಂಥಾಲಯ ನಡೆಸೋದು ಉದ್ದೇಶ ಏನಂದ್ರೆ, ನಾನಂತೂ ಓದಿಲ್ಲ, ಬರೋ ಪೀಡಿ ನಂತರ ಆಗ್ಬಾರ್ದು, ಓದು ಬರ ಕಲಿಬೇಕು. ಮತ್ತೆ APJ ಅಬ್ದುಲ್ ಕಲಾಂ ಹೇಳಿದಾರಲ್ಲ ವಿದ್ಯಾ ಬಗ್ಗೆ, ಒನ್ ಬೆಸ್ಟ್ ಗುಡ್ ಫ್ರೆಂಡ್, 100 ಗುಡ್ ಫ್ರೆಂಡ್ ಈಕ್ವಲ್ ಟು ಲೈಬ್ರರಿ. ಅಂದ್ರೆ 100 ಜನಕ್ಕೆ ನೀವು ದೋಸ್ತಿ ಮಾಡಿ, ಸ್ನೇಹ ಮಾಡಿ, ಅವ್ರು ಬೇಕಾದ್ರೆ ನಿಮಗೆ ಮೋಸ ಮಾಡ್ತಾರೆ. ಒಂದು ಪುಸ್ತಕದ ಸ್ನೇಹ ಮಾಡಿದ್ರೆ ಎಂದಿಗೂ ಮೋಸ ಮಾಡಲ್ಲ. ಕನ್ನಡ ಪತ್ರಿಕೆಗಳನ್ನ ತರಿಸ್ತಾ ಇದ್ದೆ. ದಿನಕ್ಕೆ 150ಕ್ಕೂ ಹೆಚ್ಚು ಮಂದಿ ಗ್ರಂಥಾಲಯದ ಉಪಯೋಗ ಪಡ್ಕೊಳ್ತಿದ್ರು. ಗ್ರಂಥಾಲಯ ತಾತ್ಕಾಲಿಕವಾಗಿ ಗುಡಿಸಿನಲ್ಲಿದ್ದ ಕಾರಣ ಅಲ್ಲೇ ಮಲಗ್ತಾ ಇದ್ದೆ. ಗ್ರಂಥಾಲಯಕ್ಕೊಂದು ಸೂರು ದೊರೆತು ಶಾಶ್ವತ ಆದ ಕಾರಣ ಮನೆಯಲ್ಲೇ ಮಲಗುತ್ತಿರುವುದನ್ನ ಗಮನಿಸಿದ ಕನ್ನಡ ವಿರೋಧಿ ಹಾಗೂ ಕಿಡಿಗೇಡಿಗಳು ಗ್ರಂಥಾಲಯಕ್ಕೆ ಬೆಂಕಿ ಇಟ್ಟು ದಹಿಸಿದ್ದಾರೆ ಎಂದು ಸೈಯದ್ ಆರೋಪಿಸಿದ್ದಾರೆ. ಗ್ರಂಥಾಲಯ ವಿಚಾರಕ್ಕೆ ನನ್ನ ಮೇಲೆ 4 ಬಾರಿ ದಾಳಿ ನಡೆದಿತ್ತು ಎಂದು ಸಹ ತಿಳಿಸಿದ್ದಾರೆ. ನನಗೆ 4 ಸಾರಿ ಧ್ವಂಸ ಮಾಡಿದ್ದಾರೆ, 4 ಸಾರಿ ಕಿತ್ತಿ ಒದರಿದ್ದಾರೆ. 2014ರಲ್ಲಿ ಆಂದೋಲನ ಪತ್ರಿಕೆನಲ್ಲಿ ಆವಾಗಲೇ ಹಾಕಿದ್ದಾರೆ. ಮತ್ತೆ 2017ರಲ್ಲಿ 2 ಸಾರಿ ನನ್ನನ್ನು ಅಟ್ಯಾಕ್ ಮಾಡಿ, ನನ್ನ ಗ್ರಂಥಾಲಯ ಗಿಡ ಬೆಳೆಸೋದು, ನಾನು ಗಿಡ ಕಟ್ ಮಾಡ್ಬಿಡೋದು, ಮತ್ತೆ ರಾಜ್ಕುಮಾರ್ ಅಣ್ಣನ ಫೋಟೋ ಮೇಲೆ ಸುಣ್ಣ ಬಳ್ಬಿಡೋದು, ಮಸಿ ಬಳ್ಬಿಡೋದು, ಮತ್ತೆ ಅಕ್ಷರ ಮನೆಗಳು ಕನ್ನಡದಲ್ಲಿ ಬರ್ದಿರ್ತೀನಲ್ಲ ಅದಕ್ಕೆಲ್ಲ ನಾನ್ ಮನೆಗೆ ಹೋಗಿ ರೀಸೆಸ್ಗೆ ಹೋಗೋ ಇಲ್ಲ ಅಥವಾ ನಾಷ್ಟ ಮಾಡ್ಕೊಂಡು ಬಂದು ಬರಕ್ ಹೋಗ್ತೀನಲ್ಲ, ಅವಾಗ ಮಸಿ ಬೆಳೆಯೋದು, ಕಕ್ಕಸ್ ಹಾಕೋದು, ಒಳಗಡೆ ನಿರೋಧ ಹಾಕೋದು, ದನಿ ಮೂಳೆ ಹಾಕೋದು, ಬಕ್ರೀದ್ ಹಬ್ಬ ಬಂದ್ರೆ ಇವೆಲ್ಲ ಅನೇಕ ತರ ನನ್ನನ್ನ ಕಿರುಗುಳ ಕೊಟ್ಕೊಂಡು ಬರ್ತಿದ್ರು. ನಾನು ಇವೆಲ್ಲ ಕಿವಿಗೆ ತಗೊಳ್ತಿರ್ಲಿಲ್ಲ.
ಎಲ್ಲರೂ ಒಳ್ಳೆಯವರೇ, ಎಲ್ಲರೂ ಕೆಟ್ಟವರಲ್ಲ ಅಂತ. ಆ ಕೆಟ್ಟವರ ಇದ್ದಿದ್ರೆ ಈ ಗಾಳಿ ವಾತಾವರಣ ನಾವು ನೀವು ಬದುಕಿರ್ತಿರಲಿಲ್ಲ. ಒಟ್ಟಿನಲ್ಲಿ ಇವರ ಕನ್ನಡ ಪ್ರೇಮ ಸಹಿಸದ ಕಿಡಿಗೇಡಿಗಳ ಈ ಕೃತ್ಯ ಸಹಿಸಲಾಗದು. ಪೊಲೀಸರು ಸೂಕ್ತ ತನಿಖೆ ನಡೆಸಿ ಸಯ್ಯದವರಿಗೆ ನ್ಯಾಯ ದೊರಕಿಸಿಕೊಡಬೇಕಿದೆ. ಜೊತೆಗೆ ದಾನಿಗಳು ಕೈ ಜೋಡಿಸಿ ಮತ್ತೆ ಗ್ರಂಥಾಲಯ ಕಟ್ಟಬೇಕಿದೆ. ಸೆಕ್ಯುಲರ್ ಟಿವಿ, ಇದು ಜಾತ್ಯತೀತತೆಯ ಪ್ರತಿಬಿಂಬ.